ನಮಸ್ಕಾರ ವೀಕ್ಷಕರಿ, ಜನರ ಕೂಗ್ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶ. ಸಚಿವ ಎಂಬಿ ಪಾಟೀಲ್ರನ್ನು ಉತ್ತರ ಕುಮಾರ ಎಂದು ಜರಿದ ಶಾಸಕ. ಪ್ರತ್ಯೇಕ ಧರ್ಮದ ಪಿತಾಮಹ ಎಂಬಿ ಪಾಟೀಲ್ ಶಾಸಕ ನಡಹಳ್ಳಿ ವಾಗ್ದಾಳಿ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದಲ್ಲಿ ಬುಧವಾರ ವಿವಿಧ ನಗರಗಳಲ್ಲಿ ತೆರಳಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಣಿಗೆ ಪರ ಮತಯಾಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು, ಪ್ರತ್ಯೇಕ ಲಿಂಗಾಯತ ಧರ್ಮದ ಪಿತಾಮಹ ಎಂಬಿ ಪಾಟೀಲ್ ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದ ವೇಳೆ ಸಾವಿರಾರು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದು ನೀರಾವರಿ ಯೋಜನೆಗಳ ಪ್ರಗತಿಯ ಬಗ್ಗೆ ಪ್ರಶ್ನಿಸಿದರೆ ಉತ್ತರ ಕೊಡದೆ ಉತ್ತರ ಕುಮಾರನಂತೆ ವರ್ತಿಸಿದ್ದಾರೆ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪ್ರತ್ಯೇಕ ಧರ್ಮದ ಪಿತಾಮಹನಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಇನ್ನು ದುರಂತಕಾರದ ಹೇಳಿಕೆಗಳನ್ನು ಕೊಡ್ತಾ ಇದೆ. ನಾನು ಕೆಲವು ಸವಾಲುಗಳನ್ನ, ಕೆಲವು ಪ್ರಶ್ನೆಗಳನ್ನು ಅವರಿಗೆ ಹಾಕಿದೆ. ನೀರಾವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀರಾವರಿ ಸಚಿವರಿದ್ದಾಗ ವ್ಯವಸ್ಥಿತವಾಗಿ ಸಾವಿರಾರು ಕೋಟಿ ಹೊಡೆದಿರ್ತಕ್ಕಂಥ ಈ ಭ್ರಷ್ಟ ಮಂತ್ರಿ ಬಗ್ಗೆ ನಾನು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದೆ. ಆದರೆ ಉತ್ತರ ಕೊಡದೇನೆ ಈ ಉತ್ತರ ಕುಮಾರ ಜಾರಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಆದರೆ ಈ ವ್ಯಕ್ತಿ ಉತ್ತರ ಕೊಡಬೇಕಾದ್ರೆ ಹೇಳ್ತಾರೆ, ಓ ನಾನು ಸಣ್ಣವರಿಗೆಲ್ಲ ಉತ್ತರ ಕೊಡೋದಿಲ್ಲ, ಕೇವಲ ನರೇಂದ್ರ ಮೋದಿ ಯಡಿಯೂರಪ್ಪನವರಿಗೆ ಮಾತ್ರ ಉತ್ತರ ಕೊಡ್ತೇನೆ ಅಂತಕ್ಕಂಥ ದುರಂಕಾರದ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಪ್ರಜೆಗಳೇ ಇವತ್ತು ನಮ್ಮನ್ನು ಪ್ರಮುಖರನ್ನಾಗಿ ಮಾಡತಕ್ಕಂಥ ಎಂ ಬಿ ಪಾಟೀಲ್ರೇ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದು ಮತ್ತು ನಿಮ್ಮನ್ನು ಮಂತ್ರಿಯಾಗಿ ಮಾಡಿದ್ದು. ಇದೇ ರಾಜ್ಯದ ಸಾಮಾನ್ಯ ಜನ ಅನ್ನೋದನ್ನು ಮರಿಬೇಡಿ. ನಾನು ನಿಮ್ಮ ಹಾಗೆ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ತಂದೆ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವರು, ನಾನು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು. ನನ್ನ ಇಡೀ ಜೀವನವನ್ನು ಸಾಮಾನ್ಯನಾಗಿ ಕಾಣಲಿಕ್ಕೆ ನಾನು ಕಳೀಲಿಕ್ಕೆ ಬಯಸ್ತೇನೆ. ಆದರೆ ಅಧಿಕಾರ ಮತ್ತು ಹಣಮದದಿಂದ ದರ್ಪದಿಂದ ಮೆರೆತಿರ್ತಕ್ಕಂಥ ನಿಮ್ಮಂಥವರಿಗೆ ಪ್ರಶ್ನೆ ಕೇಳೋದನ್ನ ಬಿಡೋದಿಲ್ಲ. ಸಾಮಾನ್ಯ ಜನರು ನಿಮ್ಮನ್ನು ಪ್ರತಿನಿತ್ಯ ಈ ಒಂದು ಪ್ರತ್ಯೇಕ ಧರ್ಮದ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಕೇಳ್ತಕ್ಕಂಥ ಹಕ್ಕು ನಮಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ವೇಳೆ ಹೊರಪೇಟಿನಲ್ಲಿರುವ ಮಾಜಿ ಶಾಸಕ ಎಂಎಂ ಸಜ್ಜನ್ ಅವರ ನಿವಾಸಕ್ಕೆ ತೆರಳಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಮಾಜಿ ಶಾಸಕ ಸಜ್ಜನ್ ಅವರನ್ನು ಬುಧವಾರ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದಲ್ಲದೆ ಬಿಜೆಪಿಗೆ ಮತ ಹಾಕುವಂತೆ ಮನವಿ ಮಾಡಿದರು. ಈ ವೇಳೆ ಶಾಸಕರನ್ನು ಬರಮಾಡಿಕೊಂಡ ಮಾಜಿ ಶಾಸಕ ಸಜ್ಜನ್ ಅವರು ಶಾಸಕ ನಡಹಳ್ಳಿ ಅವರ ಬೆನ್ನು ಸವರಿ ಪ್ರೀತಿಯಿಂದ ಮೈದಡಿಯುತ್ತಿದ್ದರು. ನ್ಯಾಯವಾದಿ ಬಸವರಾಜ್ ಸಜ್ಜನ್ ಇದ್ದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಮಲ್ಕೇಂದ್ರಗೌಡ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದಾರ್, ಶಿವಶಂಕರಗೌಡ ಹಿರೇಗೌಡರ್, ನ್ಯಾಯವಾದಿ ಬಿಜಿ ಜಗ್ಗಲ್, ಪ್ರಭು ಕಡಿ, ಶರಣು ಬುದ್ಯಾಳಮಠ್, ರಾಜು ರಾಯಗೌಂಡ್, ಪುರಸಭೆ ಸದಸ್ಯರಾದ ಸಂಗಮ್ಮ ದೇವರಹಳ್ಳಿ, ಚನ್ನಪ್ಪ ಕಂಟಿ, ಸಹನಾ ಬಡಗೇರ್, ನಾಲ್ತೋಡದ ಗಿರೀಶ್ ಗೌಡ ಪಾಟೀಲ್, ಸಿದ್ದರಾಜ್ ಹೊಳಿ, ರಾಜಶೇಖರ್ ಹೊಳಿ, ಶ್ರೀಸಲ್ ದೊಡಮನಿ, ಉದಯ ರಾಯಚೂರ್, ವಿಕ್ರಮ್ ಮೋಸ್ವಾಲ್, ರಾಜು ಬಳ್ಳೊಳ್ಳಿ, ಶೇಖರ್ ಡೌಳಗಿ, ವಿಜಯಕುಮಾರ್ ಬಡಗೇರ್, ಶಂಕರಗೌಡ ಪಾಟೀಲ್, ಇಕ್ಬಾಲ್ ಮೂಲಿಮನಿ, ಬಸವರಾಜ್ ದಡ್ಡಿ, ಮಹೇಶ್ ಹಿಂದುಳಿ, ಶರಣು ಪಡದಾಳಿ ಮತ್ತಿತರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.